ಎಸ್ ದಿನ ಮುಂದಿನ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಸ್ ಚಂದ್ರಯಾನ ತ್ರೀ ಸಕ್ಸಸ್ ಏನಾಯಿತು ಆ ಸಕ್ಸಸ್ ಟೈಮಲ್ಲಿ ನರೇಂದ್ರ ಮೋದಿಯವರು ದಕ್ಷಿಣ ಆಫ್ರಿಕಾದ ಪ್ರವಾಸದಲ್ಲಿದ್ದರು ಹೀಗಾಗಿ ಇಲ್ಲಿ ಭಾರತದಲ್ಲಿ ಅಥವಾ ಬೆಂಗಳೂರಿನಲ್ಲಿ ವಿಜ್ಞಾನಿಗಳ ಸಂಭ್ರಮದ ಜೊತೆ ಪಾಲ್ಗೊಳ್ಳೋಕ್ಕಾಗಿಲ್ಲ ಈಗ ಸಕ್ಸಸ್ ಆಗಿರ್ತಕ್ಕಂಥ ಚಂದ್ರಯಾನ ತ್ರೀ ಬಗ್ಗೆ ವಿಜ್ಞಾನಿಗಳಿಗೆ ಇಸ್ರೋಗೆ ಅಭಿನಂದನೆ ಸಲ್ಲಿಸೋದಕ್ಕೆ ತಥ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸೊ ಅವತ್ತೇನು ದೂರವಾಣಿಯಲ್ಲಿ ಮಾತಾಡಿದರು ಇದ್ದರೂ ಕೂಡ ನರೇಂದ್ರ ಮೋದಿಯವರು ದೂರವಾಣಿ ಮುಖಾಂತರ ಇಸ್ರೋ ಅಧ್ಯಕ್ಷ ಸೋಮನಾಥ್ ಜೊತೆ ಮಾತನಾಡಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು ಹೀಗಾಗಿ ಖುದ್ದು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇಸ್ರೋ ಕಚೇರಿಗೆ ಬಂದು ವಿಜ್ಞಾನಿಗಳನ್ನು ಅಭಿನಂದಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಆಫ್ರಿಕಾದ ಜೋನ್ಸ್ಬರ್ಗ್ ಬ್ರಿಕ್ಸ್ ಸಮಾವೇಶದಲ್ಲಿ ಸದ್ಯ ಭಾಗಿಯಾಗಿದ್ದರು ನರೇಂದ್ರ ಮೋದಿಯವರು ಸದ್ಯ ಅಲ್ಲಿಂದ ನಾಳೆ ಬೆಳಗ್ಗೆ ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಲ್ಲಿ ಬಂದು ಸ್ವಲ್ಪ ದಿನ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಅದಾದಮೇಲೆ ಬರ್ತಾರೆ ಬೆಳಗ್ಗೆ ಸು ಸುಮಾರು ನಾಲ್ಕು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ನರೇಂದ್ರ ಮೋದಿಯವರು ಬರುವಂತಹ ದಾರಿಯಲ್ಲಿ ಕೆಲವೊಂದಿಷ್ಟು ಸಂಚಾರವನ್ನು ಮಾರ್ಗ ಸಂಚಾರವನ್ನು ಬದಲಾವಣೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಎಲ್ಲೆಲ್ಲಪ್ಪ ಬದಲಾವಣೆ ಆಗುತ್ತೆ ಅಂದರೆ ಓಲ್ಡ್ ಏರ್ಪೋರ್ಟ್ ರೋಡು ಓಲ್ಡ್ ಮದ್ರಾಸ್ ರೋಡು ಎಮ್ ಜಿ ರೋಡು ಕಬ್ಬನ್ ರೋಡು ಅದಾದಮೇಲೆ ರಾಜ್ಭವನ್ ರೋಡು ಬಳ್ಳಾರಿ ರೋಡ್ ಸಿ ವಿ ರಾಮನ್ ರೋಡ್ ಯಶವಂತಪುರ ಫ್ಲೈಓವರ್ ರೋಡ್ ಆಮೇಲೆ ತುಮಕೂರು ರೋಡು ಯಶವಂತಪುರದಿಂದ ನಾಗಚಂದ್ರವರಿಗೆ ಆ ರೋಡು ಮಾಗಡಿ ರಸ್ತೆ ಅದಾದಮೇಲೆ ಗುರುಗುಂಟಪಾಳ ಜಂಕ್ಷನಿಂದ ಸುಮ್ನಳ್ಳಿ ಸೊ ಗುಬ್ಬಿ ತೋಡದಪ್ಪ ರಸ್ತೆ ಜಾಲಹಳ್ಳಿ ಕ್ರಾಸ್ ಇದೆಲ್ಲ ಕೂಡ ಚೇಂಜಸ್ ಆಗುತ್ತೆ ಸೊ ಆ ಮಾರ್ಗದಲ್ಲಿ ಹೋಗೋರು ಹುಷಾರಾಗಿರಿ ಬೆಳಗ್ಗೆ ನಾ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಭಾರಿ ಸರಕು ಸ ವಾಹನಗಳ ಸಂಚಾರ ಕೂಡ ನಿಷೇಧವನ್ನು ಮಾಡಲಾಗಿದೆ ಈ ಸಂಚಾರದಲ್ಲಿ ಸೊ ನರೇಂದ್ರ ಮೋದಿಯವರೆಲ್ಲ ಏನು ಟೈಮಿಂಗ್ಸ್ ಇರುತ್ತೆ ಎಲ್ಲೆಲ್ಲಿರ್ತಾರೆ ಅಂದರೆ ಬೆಳಗ್ಗೆ ಏನು ಅವರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಎಚ್ ಎಲ್ ಏರ್ಪೋರ್ಟ್ಗೆ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಆರು ಮೂವತ್ತರವರೆಗೆ ಏರ್ಪೋರ್ಟ್ನಲ್ಲಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ ರೆಸ್ಟ್ ತಗೊಳ್ತಾರೆ ಅದಾದಮೇಲೆ ಬೆಳಗ್ಗೆ ಏಳು ಗಂಟೆಗೆ ಇಸ್ರೋ ಕೇಂದ್ರಕ್ಕೆ ನರೇಂದ್ರ ಮೋದಿಯವರು ಇದ್ದಾರೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಇಸ್ರೋ ಕೇಂದ್ರದಲ್ಲೇ ಇರ್ತಾರೆ ಅಲ್ಲಿ ವಿಜ್ಞಾನಿಗಳ ಜೊತೆ ಮಾತುಕತೆಯನ್ನು ಆಡಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಇಸ್ರೋ ಕಚೇರಿಯಿಂದ ನರೇಂದ್ರ ಮೋದಿಯವರು ಓಡುತ್ತಾರೆ ಸುಮಾರು ಎಂಟು ಮೂವತ್ತೈದಕ್ಕೆ ಬೆಂಗಳೂರಿಂದ ಅವರು ದೆಹಲಿಗೆ ನಿರ್ಗಮಿಸ್ತಾರೆ ನರೇಂದ್ರ ಮೋದಿಯವರು ಸೊ ನರೇಂದ್ರ ಅವರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸೊ ಇಸ್ರೋ ಇದು ಪ್ಯೂರ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಥರ ಪ್ರಧಾನಮಂತ್ರಿಗಳಾಗಿದ್ದುಕೊಂಡು ಅಭಿನಂದನೆ ಸಲ್ಲಿಸಬೇಕು ವಿಜ್ಞಾನಿಗಳಿಗೆ ಈಗಾಗಲೇ ಸಿ ಎಮ್ ಸಿದ್ದರಾಮಯ್ಯ ಹೋಗಿದ್ದರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೋಗಿದ್ದರು ಇಸ್ರೋ ಕೇಂದ್ರಕ್ಕೆ ಹೋಗಿ ಅಭಿನಂದನೆ ಸಲ್ಲಿಸಿ ಬಂದಿದ್ದರು ಕರ್ನಾಟಕ ಸರ್ಕಾರ ಈಗಾಗಲೇ ವಿಜ್ಞಾನಿಗಳಿಗೆ ಒಂದು ರೀತಿಯ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಸನ್ಮಾನವನ್ನು ಮಾಡೋದು ಕೂಡ ಪ್ಲಾನ್ ಇದೆ ಬಹುಶಃ ಸೆಪ್ಟೆಂಬರ್ ಎರಡನೇ ತಾರೀಕು ಬಳಿಕ ಬ್ಯಾಂಕ್ವೆಟ್ ನಾಲ್ನಲ್ಲಿ ಆಗಬಹುದು ಬೆಲೆ ಕಚ್ಚರ ಈ ನಡುವೆ ನರೇಂದ್ರ ಮೋದಿಯವರೇನು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬೃಹತ್ ರ್ಯಾಲಿ ಮಾಡಬೇಕು ಅಂತ ಚಿಂತನೆ ಕೂಡ ಬಿ ಜೆ ಪಿಗೂ ಇತ್ತು ಬೆಳಗ್ಗೆ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟರು ರ್ಯಾಲಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಜನ ಸೇರಿಸೋದಕ್ಕೆ ಐದು ಐದರಿಂದ ಹತ್ತು ಸಾವಿರ ಜನ ಅಂತ ಅದಾದಮೇಲೆ ಮಧ್ಯಾಹ್ನ ಹೇಳಿಕೆ ಕೊಟ್ಟಂತಹ ಮೇಡಮ್ ಶೋಭಾ ಕರಂದ್ ಅವರು ಇಲ್ಲ ಆ ಥರ ಏನು ರ್ಯಾಲಿಯನ್ನು ಆಯೋಜನೆ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಅವ್ರು ಇಷ್ಟ ಬಂದಂಗೆ ಬರಬಹುದು ಅದು ಬಿಟ್ಟರೆ ರ್ಯಾಲಿ ಪಕ್ಷದ ಹೊತ್ತಿನ ರ್ಯಾಲಿ ಮಾಡ್ತಾ ಇಲ್ಲ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟರು ಅಂದರೆ ನರೇಂದ್ರ ಮೋದಿಯವರನ್ನು ಇಟ್ಕೊಂಡು ರ್ಯಾಲಿ ಮಾಡಬೇಕು ನರೇಂದ್ರ ಮೋದಿಯವ್ರು ಭಾಷಣ ಮಾಡ್ತಾರೆ ಇದೆಲ್ಲ ಸುದ್ದಿ ಆಗಿತ್ತು ನಿನ್ನೆಯಿಂದ ಬಟ್ ಅದು ಆ ರೀತಿ ಯಾವುದೇ ರೀತಿಯ ರ್ಯಾಲಿ ಮತ್ತು ಭಾಷಣ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ ಸಣ್ಣ ಬಿ ಜೆ ಪಿಲೆ ಗೊಂದಲ ಆಗಿತ್ತು ಯಾಕೆ ಗೊಂದಲ ಅಂದರೆ ರಾಜ್ಯಾಧ್ಯಕ್ಷರು ಗಟ್ಟಿ ಇಲ್ಲ ಗೊಂದಲ ಆಗ್ತಾಯಿದೆ ವಿಪಕ್ಷ ನಾಯಕರಿಲ್ಲ ಗೊಂದಲ ಆಗ್ತಾಯಿದೆ ಈ ನಿಟ್ಟಿನಲ್ಲಾದರೂ ಕೂಡ ಬಿ ಜೆ ಪಿ ಈಗಲಾದರೂ ಎಚ್ಚೆತ್ತು ಒಂದು ರೀತಿಯಾಗಿ ಕರೆಕ್ಟಾಗಿ ಇದು ಮಾಡಿದ್ರೆ ಬೇಗ ನಾಯಕರನ್ನು ನೇಮಕ ಮಾಡಿದ್ರೆ ಈ ರೀತಿ ಗೊಂದಲಿಗಾಗಲ್ಲ ಇನ್ನು ಸಿ ಎಮ್ ಸಿದ್ದರಾಮಯ್ಯವ್ರು ಬರಲಿ ಬಿಡಿ ನರೇಂದ್ರ ಮೋದಿಯವರು ಬಂದರೆ ಸ್ವಾಗತ ಇದೆ ಜೊತೆಗೆ ರ್ಯಾಲಿಯನ್ನು ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಸಿ ಎಮ್ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ